ಕನಕ ಕನಕ ಆ ಮನೆ ಕಾಲಿಡ್ ಕೊಡ್ದು ಅಂತ ನಾನು ಹೇಳಿರ್ಲಿಲ್ವಾ? ನನ್ ಮಾತ್ ಮೀರಿ ಅಲ್ಲಿಗೆ ಹೋಗಿದ್ಯಾ? ನಿನಗ್ ತಂಗಿ ಅನ್ನೋ ಪ್ರೀತಿ ಇದ್ದಿದ್ರೆ ನೀನ್ ಅಲ್ಲಿಗೆ ಹೋಗ್ತಿರ್ಲಿಲ್ಲ. ಸಾರಿ ಪ್ರಿಯಾ, ನನ್ ಮನ್ಸನ್ ತುಡಿತನ ತಡಿಯಕ್ಕಾಗ್ಲಿಲ್ಲ. ಒಂದೇ ಒಂದ್ಸಲ ಅಮ್ಮನ ನೋಡ್ಬೇಕು, ಮಾತಾಡ್ಲೇಬೇಕು ಅನ್ಸ್ತು, ಅದಕ್ಕೆ ಹೋದೆ. ನಿನ್ ಮನ್ಸಿಗೆ ನೋವಾಗಿದ್ರೆ ನನಗ್ ಕ್ಷಮಿಸ್ಬಿಡೋ. ಸಾಕು ಸುಮ್ನಿಲೆ, ನಿಮ್ಮಮ್ಮಂಗೆ ಹೊಟ್ಟೆಗೆ ಹಾಲು ಕುಡ್ದಷ್ಟು ಸಂತೋಷ ಆಗಿರ್ಬೇಕಲ್ವಾ? ನಿನ್ನ ತಪ್ಕೊಂಡು ಖುಷಿ ಪಟ್ಟಿರ್ತಾಳೆ. ಪ್ರಿಯಾ ಅನ್ನೋ ಪೀಡೆ ತೊಲಗ್ತು ಅಂತ ಇಬ್ರು ಕುಡ್ದು ಕುಪ್ಪಳ್ಸಿರ್ತೀರಿ. ಅವಳನ್ ಕತ್ತೆಡ್ದು ಮನೆಯಿಂದ ಆಚೆ ನೂಕಿದೀನಿ, ನೀನು ಒದ್ದೋಡ್ಸು ಫುಟ್ಪಾತ್ ಆಗ್ಲಿ ಅಂತ ನಿನ್ಗೆ ಉಪದೇಶ ಮಾಡಿ ಕಳ್ಸಿರ್ತಾಳೆ. ಎಂತ ಮಾತು ಅಂತ ಆಡ್ತೀಯ ಪ್ರಿಯಾ? ಅಮ್ಮ ಯಾವ್ದೇ ಸಿಟ್ಟಲ್ಲಿ ನಿನಗ್ ಹಾಗೆ ಹೊಡೆದಿದ್ದಾರೆ. ಈಗ ಅವ್ರು ನಿನ್ಗೋಸ್ಕರ ಕಣ್ಣೀರಲ್ಲಿ ಕೈ ತೊಳಿತಿದ್ದಾರೆ, ಪ್ರತಿ ಕ್ಷಣ ನಿನ್ಗೋಸ್ಕರ ಹಂಬಿಸ್ತಿದ್ದಾರೆ. ಯಾಕೆ ಹೀಗೆಲ್ಲ ಏನೇನೋ ಕಲ್ಪಿಸ್ಕೊಂಡು ಮಾತಾಡ್ತೀಯ? ಏ ಕನಕ, ನೀನ್ ಏನೇ ಗಿಲೀಟ್ ಹೊಡೆದ್ರು ಆ ಮನೆ ಮಗಳಾಗಕ್ಕಾಗಲ್ಲ ಕಣೆ. ನೀ ನಾಲ್ಕು ಜನದ ಕಣ್ಣಿಗಷ್ಟೇ ಆ ಮನೆ ಮಗಳು. ಇಡೀ ಲೋಕಕ್ಕೆ ಈ ಪ್ರಿಯಾನೇ ಮೋಹನ್ ರಾವ್ ಮಗಳು ಅನ್ನೋದು ಜ್ಞಾಪಕ ಇರ್ಲಿ. ಪ್ರಿಯಾ, ನಿನ್ ಸ್ಥಾನನ ಯಾರು ತುಂಬೋದಕ್ಕಾಗಲ್ಲ. ಯಾವತ್ತಿಗೂ ನೀನೇ ಆ ಮನೆ ಮಗಳು, ನಾನು ನಿನ್ನ ಅಕ್ಕ ಅಷ್ಟೆ. ಆ ಸ್ಥಾನನ ನೀನನ್ನ ಕೊಟ್ರೆ ಸಾಕು. ನೋಡು, ಈ ನಾಟಕ ಎಲ್ಲ ಬೇಡ. ಆ ಕಡೆ ಲಾಲಿನೂ ಹಾಡ್ತೀಯಾ, ಈ ಕಡೆ ಮಗುನು ಚೂಡ್ತೀಯಾ, ನೀನೇನ್ ಕಮ್ಮಿ ಇಲ್ಲ. ನಿನ್ನ ನನ್ನ ಅಕ್ಕ ಅಂದೇ ಇರಬಹುದು, ಆದ್ರೆ ಯಾವತ್ತಿಗೂ ನೀನೇ ಆ ಅಮ್ಮನ ಮಗಳು. ಅವ್ರನ್ನ ದ್ವೇಷಿಸ್ಬೇಡ ಪ್ರಿಯಾ, ಒಂದ್ಸಲ ಹೋಗಿ ಅಮ್ಮನ ನೋಡ್ಕೊಂಡ್ ಬಾ. ಏನು ಆ ಮನೆಗ? ನಾನ್ ಸತ್ರು ಆ ಮನೆ ಕಾಲಿಡಲ. ಪ್ರಿಯಾ, ಯಾಕೆ ಹೀಗ ಹಠ ಮಾಡ್ತಿದ್ಯ? ನನ್ ಮಾತ್ ಕೇಳು ಪ್ಲೀಸ್. ನೀನ್ ಇನ್ನೇನ್ ಹೇಳೋ ಅಗತ್ಯ ಇಲ್ಲ, ಮೊದ್ಲಿಂದ ಹೊರಟೋಗು. ನನ್ ತಾಳ್ಮೆನ ಪರೀಕ್ಷೆ ಮಾಡ್ಬೇಡ. ಐ ಸೇ ಗೆಟ್ ಔಟ್. ಕನಕಮ್ಮ, ಕನಕಮ್ಮ ತಗೊಳ್ಳಿ, ಗಂಜಿ ಕುಡೀರಿ. ಅಯ್ಯೋ, ನೀವ್ಯಾಕೆ ತರಕ್ ಹೋದ್ರಿ ಯಶೋದಮ್ಮ? ಕರ್ತಿದ್ರೆ ನಾನೇ ಅಲ್ಲಿಗೆ ಬರ್ತಿದ್ನ. ಪರವಾಗಿಲ್ಲಮ್ಮ, ನನ್ನ ಕೈ ಏನ್ ಸೌದೋಗಲ್ಲ, ತಗೊಳ್ಳಿ. ಯಾವ ಜನ್ಮದಲ್ಲಿ ಏನ್ ಕರ್ಮ ಮಾಡಿದ್ನೋ ಏನೋ, ನನ್ ಮಗಳಿಗಂತೂ ಸೇವೆ ಮಾಡೋ ಭಾಗ್ಯ ನನಗೆ ಸಿಗ್ಲಿಲ್ಲ. ನೀವು ಕುಡೀರಿ ಅಮ್ಮ. ಅಲ್ಲ ಯಶೋದಮ್ಮ, ಇಷ್ಟೊತ್ತಾದ್ರೂ ನೀವಿನ್ನೂ ಮನೆಗೆ ಹೋಗ್ಲಿಲ್ವಾ? ಇಲ್ಲ ಅಮ್ಮ, ಇವಾಗ ಹೋಗ್ತೀನಿ. ಪ್ರಿಯಾ ಊಟ ಮಾಡಿದ್ಲ? ಹ್ಮ್ ಮಾಡಿದ್ರು. ಯಾಕೆ ಒಂಥರ ಇದ್ದೀರ? ಯಾಕೋ ಇವತ್ತು ಸಿಕ್ಕಾಪಟ್ಟೆ ನನ್ನ ಮಗಳು ನೆನಪಾಗ್ತಿದೆಯಮ್ಮ. ಕೆಲಸದವ್ರನ್ನ ಬೇಡ ಅಂತ ಕೆಲಸದಿಂದ ತೆಗ್ದಾಕ್ತಾರೆ, ಆದ್ರೆ ಮಕ್ಕಳನ್ನ ಬೇಡ ಅಂತ ತೆಗ್ದಾಕೋಕ್ಕಾಗತ್ತಾ? ಪ್ರಿಯಾ ಬಗ್ಗೆ ಮಾತಾಡ್ತಿದ್ದೀರ? ಅವನಮ್ಮ, ಮೀನಾಕ್ಷಮ್ಮ ಯಾಕೆ ಈ ರೀತಿ ನಡ್ಕೊಂಡ್ರು ಅಂತ ಗೊತ್ತಾಗ್ತಿಲ್ಲ. ಸಾಕಿದ ಮಗಳು ಮಗಳೇ ತಾನೆ. ಇಲ್ಲ ಯಶೋದಮ್ಮ, ಅಮ್ಮ ಪ್ರಿಯಾನ ದೂರ ತಳ್ಳಲ್ಲ, ಯಾವುದೋ ಸಿಟ್ಟಲ್ಲಿ ಒಂದ್ ಏಟು ಅಷ್ಟೆ. ಇವಳ ಹೆತ್ತವರು ಇವಳ ಸಾಕ್ತೆ ಬೀದಿಗೆ ಹಾಕಿದ್ರಲ್ಲ, ಅವ್ರಿಗಿಂತ ನಮ್ಮ ಅಮ್ಮ ಕೆಟ್ಟವ್ರ. ನಿಮ್ಮನ್ನ ಹಾಗೆ ಹಾಕಿರ್ಲಿಲ್ವಾ ಕನಕಮ್ಮ? ಯಾರ್ಯಾರ ಪರಿಸ್ಥಿತಿ ಹೇಗೇಗಿರುತ್ತೋ. ಬಿಡಿ, ಕುಡಿ ಗ್ಲಾಸ್. ಕನಕ, ಹೀಗೇಗಿದ್ಯ? ಪರವಾಗಿಲ್ಲ ರೀ, ಜ್ವರ ಬಿಟ್ಟಿದೆ. ಶ್ರೀಕಾಂತ್ ವಿಷಯ ಏನ್ ಯೋಚನೆ ಮಾಡಿದ್ರಿ? ಈಗ ಅವನ ಬಗ್ಗೆ ಯೋಚನೆ ಮಾಡೋದಾದ್ರು ಏನಿದೆ, ಅವನ್ ಆರಾಮಾಗಿ ಇದ್ದಾನಲ್ಲ. ನಾವ್ ಹಾಗಂದ್ಕೊಂಡ್ ಸುಮ್ನೆ ಇದ್ರೆ ಆಗತ್ತ? ಶ್ರೀಕಾಂತ್ ಮೊದ್ಲಿನ ಹಾಗೆ ಒಂಟಿ ಅಲ್ಲ ರೀ, ಅವರು ಈಗ ಸಂಸಾರಸ್ತ್ರು, ಅವ್ರಿಗೂ ಒಂದ್ ಜವಾಬ್ದಾರಿ ಅಂತ ಕೊಡ್ಬೇಕಲ್ವಾ? ಈಗ ಅವನ್ಗೇನ್ ಕಮ್ಮಿ ಮಾಡಿದಿರ್ ಕನಕ? ಹಾಗಲ್ಲ ರೀ,
ಶ್ರೀಕಾಂತ್ ಈಗ ಹೊಸದಾಗಿ ಮದುವೆ ಆಗಿದ್ದಾರೆ, ಅವ್ರಿಗೆ ಅವ್ರದೇ ಆದ ಖರ್ಚುಗಳಿರುತ್ತೆ. ಎಲ್ಲದಕ್ಕೂ ನಮ್ಮ ಹತ್ರ ಕೈ ಚಾಚಬೇಕು ಅಂದ್ರೆ ಅವ್ರಿಗೆ ಮುಜುಗರ ಅನ್ಸುತ್ತೆ. ಅದಕ್ಕೆ ಅವರನ್ನು ಆಫೀಸಿಗೆ ಕರ್ಕೊಂಡು ಹೋಗಿ ಒಂದು ಜವಾಬ್ದಾರಿ ಅಂತ ಕೊಟ್ಬಿಟ್ರೆ ಶ್ರೀಕಾಂತ್ಗೂ ಗೌರವ, ಪ್ರಿಯಾಂಕಾ ಖುಷಿಯಾಗತ್ತೆ. ಅಷ್ಟೇ ಅಲ್ಲ ರೀ, ಇಷ್ಟು ದಿನ ಪ್ರಿಯಾಂಗೆ ತಾನು ಸೆಕ್ಯೂರ್ಡ್ ಅನ್ನೋ ಭಾವನೆ ಇತ್ತು, ಈಗ ತಾನ ಮನೆ ಮಗಳಲ್ಲ ಅಂತ ಗೊತ್ತಾದ್ಮೇಲೆ ಏನೋ ಇನ್ಸೆಕ್ಯೂರಿಟಿ ಕಾಡ್ತಿದೆ. ಈಗಲಾದ್ರೂ ಅವಳ ಲೈಫ್ ಸೆಟ್ಲ್ ಆಯ್ತು ಅಂತ ಅವಳಿಗೆ ಅನ್ಸ್ಬೇಕಲ್ವಾ? ನೀನ್ ಹೇಳೋದು ಸರಿ ಕನಕ, ನೀನೆ ಮಾತಾಡು. ಸರಿ ರೀ, ಹಾಗೆ ಆಗ್ಲಿ, ನಾನೇ ಮಾತಾಡ್ತೇನೆ. ಮಾತ್ರ ತಗೊಂಡ್ಯಾ? ಇಲ್ಲ ರೀ, ಈಗ ತಾನೇ ಗಂಜಿ ಕುಡ್ದೆ. ಈಗ ಮಾತ್ರ ತಗೋ. ಪ್ರಿಯಾ, ಊಟ ಮಾಡಿದ್ಯಾ? ನಾನು ಊಟ ಮಾಡಿದ್ರೆಷ್ಟು ಬಿಟ್ರೆಷ್ಟು, ಲೋಕ ಸಂಚಾರ ಆಯ್ತಾ? ಯಾಕೆ ಪ್ರಿಯಾ, ನನ್ನ ಮೇಲೆ ಸಿಟ್ಟ? ಇಲ್ಲ, ಪ್ರೀತಿ ಉಕ್ಕರ್ದು ಹೀಗ ಆಡ್ತಾ ಇದ್ದೀನಿ. ಅಲ್ಲ ರೀ, ಹೊಸದಾಗಿ ಮದ್ವೆ ಆಗಿರೋ ಹೆಂಡತಿ ಮನೇಲಿದ್ದಾಳೆ, ಅವಳು ಬೇಕು ಬೇಡ ಆಸೆ ಆಕಾಂಕ್ಷೆಗಳನ್ನ ವಿಚಾರಿಸ್ಬೇಕು ಅನ್ನೋ ಕಾಳಜಿ ನಿಮ್ಗೆ ಇಲ್ವಲ್ರಿ? ಕಾಳಜಿ ಇರೋದಕ್ಕೆ ತಾನೆ ಊಟ ಆಯ್ತಾ ಅಂತ ಕೇಳಿದ್ದು. ರೀ, ಧರ್ಮಛತ್ರ ಹಾಸ್ಟೆಲ್ ಜೈಲಲ್ಲಿ ಊಟ ಹಾಕ್ತಾರೆ, ಎಲ್ಲೋ ಒಂದ್ ಮೂಲೆಯಲ್ಲಿ ಕೂರ್ಸಿ ಒಂದು ತನ್ನ ಹೆಸ್ರ ಆಗೋಯ್ತಾ? ಈಗ ನಾನ್ಯಾರು? ನಿಮ್ ಮನೆಯವ್ರ ಪಾಲಿಗೆ ನನ್ನ ಗತಿಗೆ ಬಂದಿರೋಳು, ಈ ಮನೆ ನನ್ಗೆಲ್ಲಿದೆ ಮರ್ಯಾದೆ? ಜೊತೆಲಿ ಕೂತು ಸ್ವಲ್ಪ ಸಮಾಧಾನ ಮಾಡಿದ್ರೆ ತಾನೆ ನನ್ ಗಂಟಲಲ್ಲೂ ಒಂದು ತನ್ನ ಇಳಿಯೋದು. ಅಲ್ಲ, ಮಾತಿಗೆ ಅಂತ ಕೇಳ್ತಾ ಇದ್ದೀನಿ, ನಿಮ್ ಮನೇಲಿ ನಿಮ್ಗೆ ಯಾರು ಇಂಥ ಸಂಸ್ಕಾರನ ಕಲ್ಸ್ಕೊಟ್ಟಿಲ್ವಾ? ಓ, ಐ ಆಮ್ ವೆರಿ ಸಾರಿ. ಕಲ್ಸಿದ್ರಲ್ವಾ, ಕಂಡೋರ್ ಹೆಣ್ಮಕ್ಳನ್ನ ಫ್ಲರ್ಟ್ ಮಾಡಿ ಜೈಲ್ಗೆ ಹೋಗೋ ಸಂಸ್ಕೃತಿನ? ಪ್ರಿಯಾ, ನಿಂದ ಅತಿ ಆಯ್ತು, ಹಳೆದ್ನೆಲ್ಲ ಯಾಕೆ ಕೆದಕ್ತಿದ್ಯಾ? ಸರಿ, ನಿಮಗಂತೂ ಆ ಕಲ್ಚರ್ ಇಲ್ಲ, ನಿಮ್ಮನೇಲಿ ಮೊದ್ಲೇ ಆ ಗಂಧಗಾಳಿ ಇಲ್ಲ ಅನ್ಕೊಳ್ಳಿ. ಆ ಮಹಾನ್ ಮಮತಾಮಯಿ ಮನುಕುಲದ ಸುಧಾರಕಿ ನಿಮ್ಮ ಅತ್ತಿಗೆ ಇದ್ದಾಳಲ್ಲ, ನೀವು ಅವಳ ಅಜ್ಞಾನವರ್ತಿಯಾಗಿದ್ರಿ. ತಾನ್ ಮಾತ್ರ ಒಳ್ಳೆ ಹೆಂಡತಿ ತರ ನಾಟಕ ಆಡ್ತಾಳೆ, ಬೇರೆಯವ್ರ ಹೆಂಡತಿನ ಹೇಗ್ ನಡ್ಸ್ಕೋಬೇಕು ಅಂತ ಹೇಳ್ಕೊಟ್ಟಿಲ್ವಾ? ಪ್ರಿಯಾ, ಯಾಕೆ ಹೀಗೆ ಸುಮ್ಸುಮ್ನೆ ಅತ್ತಿಗೆನೆ ಈ ವಿಷಯ ಕೇಳ್ತಿದ್ಯಾ? ಮತ್ತೆ ದಿನಗಟ್ಟಲೆ ನನ್ ಹೀಗೆ ಒಂಟಿಯಾಗಿ ಬಿಟ್ಟು ಹೋದ್ರೆ ನನಗೆ ಬೇಜಾರಾಗಲ್ವಾ? ಪ್ರಿಯಾ, ನೀನ್ ಕೇಳೇ ಹೋಗಿದ್ನಲ್ಲ, ಯಾಕೆ ಈಗ ಈ ವಿಷಯನ ದೊಡ್ಡ ಇಶ್ಯೂ ಮಾಡ್ತಾ ಇದೀಯಾ? ನಿಮಗೂ ನನ್ನ ಜೊತೆ ಇಲ್ದೇ ಇರೋದೇ ಬೇಕು ತಾನೆ? ಅದೇ ತಾನೆ ಖುಷಿ, ಸ್ವತಂತ್ರ ಇಲ್ಲ. ಏನಾದ್ರೂ ಮಾಡ್ಕೊಳ್ಳಿ, ನನ್ಗೆ ಅರ್ಜೆಂಟ್ ಆಗಿ 1,00,000 ರೂಪಾಯಿ ಬೇಕು. 1,00,000? ಈಗ ಏಕಾಏಕಿ 1,00,000 ರೂಪಾಯಿ ಕೇಳಿದ್ರೆ ಎಲ್ಲಿಂದ ತಂದ್ಕೊಡ್ಲಿ ಪ್ರಿಯಾ? ಇಂಥದ್ದೊಂದಿನ ಬರುತ್ತೆ, ಆಫೀಸ್ಗೆ ಹೋಗಿ ಅಧಿಕಾರ ಚಲಾಯಿಸಿ ಹಣ ಸಂಪಾದನೆ ಮಾಡಿ ಅಂತ ಹೇಳಿದೆ ತಾನೆ. ಆ ಕನಕನ ಜೊತೆ ಸೇರ್ಕೊಂಡು ನನ್ ಜೋಕರ್ ಮಾಡ್ತಿದ್ದೀರಾ? ಹೋಗಿ, ನಿಮ್ ಅಣ್ಣ ಅದಕ್ಕೆ ಮುಂದೆ ಭಿಕ್ಷೆ ಬೇಡಿ. ಈಗ 1,00,000 ಯಾತಕ್ಕೆ? ಒಂದು ಇನ್ಶೂರೆನ್ಸ್ ಪ್ಲಾನ್ ಬಂದಿದೆ, ಹೊಸದಾಗಿ ಮದ್ವೆ ಆಗಿರೋ ಕಪಲ್ಸ್ಗೆ ಕೊಡ್ತಾ ಇದಾರೆ, ಅದನ್ನ ತಗೋಬೇಕು. ಪ್ರಿಯಾ, ಈಗ ಅದನ್ನ ಯಾಕೆ ಬಿಡು? ನಿಮಗಂತೂ ನಿಮ್ ಭವಿಷ್ಯದ ಬಗ್ಗೆ ಕಾಳಜಿ ಇಲ್ಲ, ಯಾವ್ದೋ ಹಂಗಲ್ಲಿ ಬಿದ್ದಿರ್ತೀನಿ ಅಂತೀರಾ, ಹಾಗಂತ ನಾನು ಹಾಗೆ ಬಿದ್ದಿರಕ್ಕಾಗತ್ತಾ? ನನ್ಗದೆಲ್ಲ ಗೊತ್ತಿಲ್ಲ, ಈಗ 1,00,000 ಬೇಕು ಅಷ್ಟೇ. ನಾನ್ ಹೋಗಿ ಅಣ್ಣನ ಹತ್ರ 1,00,000 ಕೊಡಿ ಅಂತ ಕೇಳಕ್ ಆಗಲ್ಲ. ಶ್ರೀ, ನಿಮಗ್ ಕೇಳಕ್ ಆಗಲ್ಲ ಅಂದ್ರೆ ನಾನ್ ಹೋಗಿ ಕೇಳ್ತೀನಿ. ಬೇಡ, ಬೆಳಿಗ್ಗೆ ನಾನೇ ಹೋಗಿ ಕೇಳ್ತೀನಿ. ಬೆಳಗ್ಗೆ ಅಲ್ಲ, ಈಗ್ಲೇ ಕೇಳ್ಬೇಕು. ಪ್ರಿಯಾ, ರಾತ್ರಿ ತುಂಬಾ ಹೊತ್ತಾಗಿದೆ, ಅಣ್ಣ ಅತ್ತಿಗೆ ಈಗಾಗ್ಲೇ ಮಲ್ಕೊಂಡಿರ್ತಾರೆ. ಅಬ್ಬಬ್ಬಾ, ಅಣ್ಣ ಅತ್ತಿಗೆ ಅಂದ್ರೆ ಅದೇನ್ ಅಕ್ರೆ, ಅದೇನ್ ಬಾತ್ರೂ ಪ್ರೇಮ? ಸರಿ, ಬಂದ್ ಮಲ್ಕೊಳ್ಳಿ.
ಕನಕ, ನಿನಗ್ ಮೊದ್ಲೇ ಹುಷಾರಿಲ್ಲ, ಸುಮ್ನೆ ರೆಸ್ಟ್ ತಗೊಳ್ದು ಬಿಟ್ಟು ನೀನ್ ಯಾಕೆ ಐರನ್ ಮಾಡ್ತಿದ್ಯಾ? ಪರವಾಗಿಲ್ಲ ಬಿಡ್ರಿ, ನಿಮ್ ಶರ್ಟ್ ನಾನ್ ಐರನ್ ಮಾಡ್ಲಿಲ್ಲ ಅಂದ್ರೆ ನಿಮಗ್ ಸರಿ ಹೋಗಲ್ಲ ಅಂತ ಗೊತ್ತು. ಹಾಗಂತ ಆಯಾಸ ಮಾಡ್ಕೊಳಕಾಗತ್ತಾ? ಎಲ್ಲಿ ಹೇಳು ಮೇಲೆ. ಪರವಾಗಿಲ್ಲ ಬಿಡಿ ಕನಕ, ಹೇಳು ಮೇಲೆ ಕುತ್ಕೊಳ್ಳಿ. ನೋಡು ಕನಕ, ನಾನು ಸುಮ್ನೆ ಆಫೀಸ್ಗೆ ಹೋಗೋದಷ್ಟೇ, ಆದ್ರೆ ನನ್ ಮನ್ಸೆಲ್ಲ ಇಲ್ಲೇ ಇರುತ್ತೆ. ನನ್ ಬಗ್ಗೆ ಯಾತಕ್ಕೆ ಚಿಂತೆ ಮಾಡ್ತೀರಿ? ನನ್ಗೇನಾಗಿದೆ? ನೀವ್ ನಿರಾತಂಕವಾಗಿ ಕೆಲಸ ಮಾಡಿ. ನಿನಗ್ ಜ್ವರ ಬಿಟ್ಟು ಬಿಟ್ಟು ಬರ್ತಾ ಇದೆ. ನಡಿ ಕನಕ, ನಾವ್ ಇಬ್ರು ಡಾಕ್ಟರ್ ಹತ್ರ ಹೋಗಿ ಬರೋಣ, ಆಮೇಲೆ ನಾನು ಆಫೀಸ್ಗೆ ಹೋಗ್ತೇನೆ. ಏನು ಬೇಡ ರೀ, ವೈರಲ್ ಫೀವರ್ ಅಂದ್ರೆ ಹಾಗೆ, ಎಷ್ಟೇ ಮಾತ್ರೆ ತಗೊಂಡ್ರು ಐದಾರು ದಿನ ಆಗೋವರೆಗೂ ಹೋಗಲ್ಲ. ನೀವ್ ಹೊರಡಿ, ತೀರಾ ಹೋಗ್ಬೇಕು ಅನ್ನೋದಾದ್ರೆ ಶ್ರೀಕಾಂತ್ ಅವ್ರ ಜೊತೆಗೆ ಹೋಗಿ ಬರ್ತೀನಿ. ಆಗೋ ಅಲ್ಲೋಡಿ, ಅವರೇ ಬಂದ್ಬಿಟ್ರು. ಬನ್ನಿ ಶ್ರೀಕಾಂತ್, ಅಲ್ಲೇ ಯಾಕೆ ನಿಂತಿದ್ದೀರಿ? ಹೇಗಿದ್ದೀರಿ ಅತ್ತಿಗೆ? ಪರವಾಗಿಲ್ಲ, ಜ್ವರ ಬಿಡ್ತಿದೆ, ಸ್ವಲ್ಪ ಸುಸ್ತಿದೆ ಅಷ್ಟೆ. ಶ್ರೀಕಾಂತ್, ಆಮೇಲೆ ನಿಮ್ಮ ಅತ್ತಿಗೆನ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗ್ಬಾ. ಸರಿ ಅಣ್ಣ, ನಾನು ಬರ್ತೀನಿ. ಶ್ರೀಕಾಂತ್. ಏನತ್ತಿಗೆ? ಏನೋ ಕೇಳ್ಬೇಕು ಅಂತ ಬಂದ್ರಿ, ಹಾಗೆ ಹೋಗ್ತಿದ್ರಲ್ಲ. ಏನು ಇಲ್ಲ ಅತ್ತಿಗೆ, ನಿಮ್ಮ ಆರೋಗ್ಯ ವಿಚಾರಿಸ್ಕೊಂಡು ಹೋಗೋಣ ಅಂತಾನೆ ಬಂದೆ. ಇಲ್ಲ, ನಿಮ್ ಮುಖ ನೋಡಿದ್ರೆ ಬೇರೆ ಏನೋ ವಿಷಯ ಇದೆ ಅನ್ಸುತ್ತೆ. ಶ್ರೀಕಾಂತ್, ಅದೇನ್ ಹೇಳು? ಪರವಾಗಿಲ್ಲ ಶ್ರೀಕಾಂತ್, ಅದೇನ್ ಧೈರ್ಯವಾಗಿ ಹೇಳಿ. ಅದ್ಗೆ ಅದು ನನ್ಗೆ ಒಂದ್ ಲಕ್ಷ ರೂಪಾಯಿ ಬೇಕಾಗಿತ್ತು. ಶ್ರೀಕಾಂತ್, ಅದೇನ್ ಹೇಳು? ಪರವಾಗಿಲ್ಲ ಶ್ರೀಕಾಂತ್, ಅದೇನ್ ಧೈರ್ಯವಾಗಿ ಹೇಳಿ. ಅದ್ಗೆ ಅದು ನನ್ಗೆ ಒಂದ್ ಲಕ್ಷ ರೂಪಾಯಿ ಬೇಕಾಗಿತ್ತು. ಒಂದ್ ಲಕ್ಷನ? ಶ್ರೀಕಾಂತ್, ಏಕಾಏಕಿ ನಿಂಗೆ ಯಾಕೆ ಒಂದ್ ಲಕ್ಷ ಅಣ್ಣ? ಅದು ಏನ್ರಿ ನೀವು, ಯಾತಕ್ ಬೇಕು ಅಂದ್ರೆ ಏನ್ ಹೇಳ್ತಾರೆ? ಹೊಸದಾಗಿ ಮದ್ವೆ ಆಗಿದ್ದಾರೆ, ಓಡಾಟ, ಕಣ್ಣಿಗೆ ಬೇಕಾದ ಕೊಂಡ್ಕೊಳ್ಳೋದು, ಅದು ಇದು ಅಂತ ಖರ್ಚಿದ್ದೇ ಇರತ್ತಲ್ವಾ? ಒಂದ್ ಲಕ್ಷ ಏನ್ ದೊಡ್ಡ ಅಮೌಂಟ್ ಅಲ್ಲ. ಶ್ರೀಕಾಂತ್ ಒಂದ್ ನಿಮಿಷ ಇರಿ. ಪರವಾಗಿಲ್ಲ ಬಿಡಿ, ಅದಕ್ಕೆಲ್ಲ ಥ್ಯಾಂಕ್ಸ್ ಯಾಕೆ, ನೀವಿಬ್ರು ಜಾಲಿಯಾಗಿ ಹೋಗಿ ಓಡಾಡ್ಕೊಂಡು ಬನ್ನಿ. ದೇಹನ ಹಿಡಿ ಮಾಡ್ಕೊಂಡು ಚಕ್ಕಿಸ್ಕೊಂಡು ಬಂದಿದ್ದಾಯ್ತು. ಅಯ್ಯೋ, ಅದಕ್ಕೆ ಯಾಕೆ ಯೋಚನೆ ಮಾಡ್ತಿದ್ದೀರಾ? ಅದ್ ನಿಮ್ ಹಕ್ಕು. ಪ್ರಿಯಾ, ಅಣ್ಣ ದುಡ್ಡು ಯಾತಕ್ಕೆ ಅಂತ ಕೇಳ್ದ. ಗಂಡ ಹೆಂಡತಿಗೆ ಇಲ್ಲಿ ರಕ್ಷಣೆ ಇಲ್ಲ, ಭವಿಷ್ಯ ಇಲ್ಲ, ಅದಕ್ಕೋಸ್ಕರ ನಾವು ಇನ್ಶೂರೆನ್ಸ್ ಮಾಡಿಸಿದೀವಿ ಅಂತ ಹೇಳಕ್ಕಾಗತ್ತ? ಅವ್ರು ಏನ್ ಅನ್ಕೊಳಲ್ಲ ಹೇಳು. ಮತ್ ಇನ್ನೇನಂತ ಹೇಳಿದ್ರಿ? ಹೆಂಡತಿನ ಹನಿಮೂನ್ ಕರ್ಕೊಂಡು ಹೋಗ್ಬೇಕು, ಕಾಟೇಜ್ ಬುಕ್ ಮಾಡಿಸ್ಬೇಕು, ಅಡ್ವಾನ್ಸ್ಗೆ ಅಂತ ಹೇಳಿದ್ರ? ಸದ್ಯ ಅಂತ ಇಕ್ಕಟ್ಟಿನ ಪರಿಸ್ಥಿತಿಯಿಂದ ಅತ್ತಿಗೆನೇ ನನ್ನ ಪಾರ್ ಮಾಡಿದ್ರು. ಏನೋ ಖರ್ಚಿರುತ್ತೆ, ಅದನ್ನೆಲ್ಲ ಕೇಳ್ತಾರ ಅಂತ ಅಣ್ಣನ್ ಬಾಯಿ ಮುಚ್ಚಿಸಿ ಚೆಕ್ ಬರೆದು ಸೈನ್ ಹಾಕಿಸ್ಕೊಟ್ರು. ಅಯ್ಯೋ,
ಇಷ್ಟು ಸಲೀಸಾಗಿ ಚೆಕ್ಕಿಗೆ ಸೈನ್ ಆಗತ್ತೆ ಅಂದಿದ್ರೆ ಇನ್ನೂ ಒಂದ್ ಸೊನ್ನೆ ಜಾಸ್ತಿ ಹಾಕಿಸ್ಬೋದಾಗಿತ್ತು. ಏನು 10 ಲಕ್ಷನ? ಎಂತ ದುರಾಸೆ ನನ್ಗೆ ಪ್ರಿಯ. ಎನಿವೇಸ್, ನೀವು ಮನೆ ಮಗ ಅಂತ ಪ್ರೂವ್ ಮಾಡ್ಬಿಟ್ರಿ. ಪ್ರಿಯ, ಇಷ್ಟು ಇರಿಟೇಟಿಂಗ್ ನೇಚರ್ ಇರ್ಬಾರ್ದು. ತಗೋ ಶ್ರೀ, ಒಂದ್ ನಿಮಿಷ. ಏನು ಈ ಚೆಕ್ಕಿಗೆ ದುಡ್ಡು ಬರತ್ತಾ ಅಥವಾ ಶ್ರೀಶಾಂತ್ ಬಾಲ್ ತರ ಬೌನ್ಸ್ ಆಗತ್ತಾ? ಪ್ರಿಯ, ನಮ್ಮ ಅಣ್ಣ ಹತ್ತಿಗೆ ಅಷ್ಟು ಗತಿಗೆಟ್ಟವರಲ್ಲ. ಆದ್ರೆ ನಿಮ್ಮನ್ನ ಹಾಗೆ ಮಾಡಿದಾರಲ್ವಾ? ತರಕಾರಿ ಹೆಚ್ಚಾ ಇದ್ಯಾ? ಯಶ್ವದಮ್ಮ ಇದಾರಲ್ಲ, ಅವ್ರು ಮಾಡ್ತಾರ ಬಿಡು. ಪರವಾಗಿಲ್ಲ ಅತ್ತೆ, ಅವ್ರ ಮನೆ ಕ್ಲೀನ್ ಮಾಡ್ತಿದ್ರು. ತಿಂಡಿ ಮಾಡಕ್ ಲೇಟ್ ಆಗತ್ತೆ ಅಂತ ನಾನೇ ಮಾಡ್ತಿದ್ದೀನಿ. ಮೊದ್ಲೇ ಹುಷಾರಿಲ್ಲದ ಹುಡುಗಿ, ನೀನ್ ಯಾಕೆ ಈ ಕೆಲ್ಸ ಎಲ್ಲ ಮಾಡ್ಬೇಕು? ಹೋಗ್ ರೆಸ್ಟ್ ತಗೋ. ಅತ್ತೆ, ಮಲ್ಗಿ ಮಲ್ಗಿ ಬೇಜಾರಾಗೋಗಿದೆ. ಎಷ್ಟು ಅಂತ ಮಲ್ಗಿರ್ಲಿ, ನನಗ್ ಹಾಗ್ ಮಾಡ ಅಭ್ಯಾಸ ಇಲ್ಲ. ಮಲ್ಗಿರೋದಕ್ಕಿಂತ ದೊಡ್ಡ ಕಷ್ಟ ಇನ್ನೊಂದಿಲ್ಲ. ಅದಕ್ಕೆ ಸಣ್ಣ ಪುಟ್ಟ ಕೆಲ್ಸ ಮಾಡ್ತಿದ್ರೆ ಹೊತ್ತೋಗತ್ತೆ ಅಂತ ಬಂದೆ. ಯಾಕೆ, ಅವಿ ಮನೇಲಿಲ್ವಾ? ಅವ್ರ ಆಫೀಸಿಗೆ ಹೋಗಿದಾರತ್ತೆ. ಪಾಪ ಅವಿ, ಇತ್ತೀಚೆಗೆ ತುಂಬಾ ಲೇಟ್ ಆಗಿ ಬರ್ತಾ ಇದ್ದಾನೆ, ತುಂಬಾ ಕೆಲ್ಸ ಅನ್ಸುತ್ತೆ. ನಿನ್ ಕಡೆನೂ ಗಮನ ಕೊಡೋದಕ್ ಆಗ್ತಾ ಇಲ್ಲ ಅವನ ಕೈಯಲ್ಲಿ. ಅದಕ್ಕೆ ಅತ್ತೆ, ಇಷ್ಟರಲ್ಲೇ ಶ್ರೀಕಾಂತ್ ಅವ್ರನ್ನ ಆಫೀಸಿಗೆ ಕರ್ಕೊಂಡು ಹೋಗ್ಬೇಕು ಅಂತಿದ್ರು. ಶ್ರೀಕಾಂತ್ ಅಣ್ಣನ? ಯಾಕೆ? ಇನ್ಯಾಕೆ, ಅವ್ರಿಗೂ ಒಂದ್ ಜವಾಬ್ದಾರಿ ಅಂತ ಕೊಡೋಕೆ. ಇವ್ರಿಗೂ ಒತ್ತಡ ಕಡಿಮೆ ಆಗತ್ತೆ, ಅವ್ರಿಗೂ ಒಂದ್ ಜವಾಬ್ದಾರಿ ಬಂದ ಹಾಗಾಗತ್ತೆ. ಹೌದಾ? ಈ ಮಾತನ್ನ ಅವಿನೇ ಹೇಳ್ದ? ಹೌದು ಅತ್ತೆ, ನನ್ಗೆ ಶ್ರೀಕಾಂತ್ ಅವ್ರ ಹತ್ರ ಮಾತಾಡಕ್ ಹೇಳಿದ್ದಾರೆ. ಯಶೋದಾ, ಯಶೋದಾ, ಎಲ್ಲಿ ಹಾಳಾಗ್ ಹೋಗಿದ್ಯಾ? ಪ್ರಿಯಾ, ಯಾಕೆ ಕೂಗಾಡ್ತಾ ಇದ್ಯಾ? ಏನಾಯ್ತು? ಅತ್ತೆ, ಟೇಬಲ್ ಮೇಲೆ ಒಂದ್ ಚಪ್ಕಿಟ್ಟಿದೆ, ಅದ್ ಕಾಣಿಸ್ತಾನೆ ಇಲ್ಲ. ಎಲ್ಲಮ್ಮ ಹೋಗುತ್ತೆ, ಅಲ್ಲೇ ಎಲ್ಲೋ ಕೆಳಗಡೆ ಬಿದ್ದಿರುತ್ತೆ, ಹೋಗ್ ಹುಡ್ಕು. ಇಲ್ಲ ಅತ್ತೆ, ಎಷ್ಟು ಅಂತ ಹುಡ್ಕೋದು? ಹುಡುಕಿ ಹುಡುಕಿ ಸಾಕಾಗ್ ಹೋಯ್ತು, ಆದ್ರೂ ಸುಳಿವೆ ಗೊತ್ತಾಗ್ತಿಲ್ಲ ಅತ್ತೆ. ಅಲ್ಲ, ಟೇಬಲ್ ಮೇಲೆ ಇಟ್ಟಿದ್ ಚೆಕ್ ಎಲ್ಗೂ ಹೋಗಕ್ ಸಾಧ್ಯ? ಅದಕ್ಕೇನ್ ಕಾಲ್ ಬಂದು ನಡ್ಕೊಂಡು ಹೋಯ್ತಾ? ನಂಗೂ ಅದೇ ಅರ್ಥ ಆಗ್ತಿಲ್ಲ ರೀ. ಆ ಯಶೋಧ ಏನಾದ್ರೂ ತಗೊಂಡಿರ್ಬೋದಾ? ಛೇಛೆ, ಅವ್ರ ಯಾಕೆ ತಗೋತಾರೆ? ಅವ್ರ ಅಂಥವ್ರಲ್ಲ ರೀ. ನೀವೇನಾದ್ರೂ ಏಮರ್ಸಿದೀರಾ? ಹೇಗೆ ರೀ, ನೀನ್ ಯಾಕೆ ಇದನ್ ನನ್ ತಲೆ ಕಟ್ತಿದ್ಯಾ? ಇನ್ನೇನು, ಅಮ್ಮನ್ ನೆಕ್ಲೆಸೇ ಬಿಟ್ಟಿರ್ಲಿಲ್ಲ, ಇನ್ನು ಚೆಕ್ ಬಿಡ್ತೀರಾ? ಅಲ್ವೇ, ನಾನು ಚೆಕ್ ಡ್ರಾಫ್ಟ್ ಮುಟ್ಟವನಲ್ಲ, ನಂದೇನಿದ್ರು ಕ್ಯಾಶ್ ಅಂಡ್ ಡೀಲು. ನೀಲ್ಕಂಠ, ಏನೋದು? ಏನಿಲ್ಲ ಅಕ್ಕ, ನಾವು ಚಿಕ್ಕವರಾಗಿದ್ದಾಗ ಚುಕ್ಕಬುಕ್ಕು ಚುಕ್ಕಬುಕ್ಕು ಅಂತ ರೈಲ್ ಬಿಡೋ ಆಟ ಆಡಿರ್ತೀವಿ. ದೊಡ್ಡವರಾದ್ಮೇಲೆ ಚೆಕ್ ಬುಕ್ ಚೆಕ್ ಬುಕ್ ಅಂತ ರೈಲ್ ಬಿಡೋ ಆಟ ಆಡ್ತೀವಿ ಅಂತ ಚಿತ್ರ ಹೇಳ್ತಾ ಇದ್ದಾಳೆ, ಅಲ್ವೇನೆ? ಪ್ರಿಯಮ್ಮ, ಏನೋ ಚೆಕ್ ಅಂತ ಮಾತಾಡ್ತಾ ಇದ್ದೀರಲ್ಲ, ಇದರಲ್ಲಿ ಯಾವ್ದೋ ಚೆಕ್ ಹರಿದು ಬಿದ್ದಿರೋ ಹಾಗಿದೆ ನೋಡಿ. ಇದೇ ಚೆಕ್ ನೋಡಿಯತ್ತೆ, ಹೇಗ್ ಹರಿದು ಚಿಂದಿ ಮಾಡಿದಾರೆ ಅಂತ. ಏ ಯಶೋದ, ಯಾರು ನಿನ್ ಡಸ್ಟ್ಬಿನ್ ಇದು? ನಿನಗೆ ಕೇಳ್ತಾ ಇರೋದು ಇದು ಯಾರು ನಿನ್ ಡಸ್ಟ್ಬಿನ್ ಅಂತ. ಇದು ಕನಕಮ್ಮ ರೂಮಲ್ಲಿತ್ತು.